हेलो फ्रेंड्स, वेलकम टू जेनिस किचन। नानु इवत्तु तेंगिनकाय चटनियन्नु माडुत्तिद्दीनि। अदक्किंत मोदलु यारु नन्न चानल इन्नु कूड सब्स्क्राइब माडिल्ल अवरु ईगले सब्स्क्राइब माडि ಈಗ ತೆಂಗಿನಕಾಯಿ ಚಟ್ನಿಯನ್ನು ಮಾಡಲು ಬೇಕಾಗಿರುವ ಸಾಮಗ್ರಿಯನ್ನು ನೋಡೋಣ। ಈರುಳ್ಳಿ 1, ಬೆಳ್ಳುಳ್ಳಿ 2 ಎಸಳು, ಲಿಂಬೆಹಣ್ಣು 1, ಫ್ರೆಶ್ ತೆಂಗಿನಕಾಯಿ ತುರಿ 1 ಕಪ್, ಹಸಿಮೆಣಸು 1, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಹುಡಿ 2 ಟೇಬಲ್ ಸ್ಪೂನ್। ಈಗ ಒಂದು ಕುಟಾಣಿ ತಕೊಳ್ಳಿ, ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ ಹಾಕಿ, ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಕೂಡ ಹಾಕಿ, ಈಗ ಚೆನ್ನಾಗಿ ಕುಡ್ಕೋಬೇಕು। ಈಗ ಇದನ್ನು ಒಂದು ಪಾತ್ರೆಗೆ ಹಾಕೋಣ। ಈಗ ಅದೇ ರೀತಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸನ್ನು ಕೂಡ ಹಾಕಿ ಚೆನ್ನಾಗಿ ಕುಡ್ಕೋಬೇಕು। ಈಗ ಕುಟ್ಟಿದ ಮಿಶ್ರಣವನ್ನು ಅದೇ ಪಾತ್ರೆಗೆ ಹಾಕೋಣ। ಈಗ ಈ 1 ಕಪ್ ತೆಂಗಿನ ತುರಿಯನ್ನು ಕೂಡ ಈ ಕುಟ್ಟಣಿಯಲ್ಲಿ ಹಾಕಿ ಚೆನ್ನಾಗಿ ಕುಟ್ಕೋಬೇಕು। ನೋಡಿ, ಈಗ ಈ ಕುಟ್ಟಿದ ತೆಂಗಿನಕಾಯಿಯನ್ನು ಈ ಪಾತ್ರೆಗೆ ಹಾಕೋಣ। ಅದೇ ರೀತಿ ಉಳಿದ ತೆಂಗಿನಕಾಯಿ ತುರಿಯನ್ನು ಕೂಡ ಚೆನ್ನಾಗಿ ಕುಟ್ಕೋಬೇಕು। ಈಗ ಎಲ್ಲಾ ತೆಂಗಿನಕಾಯಿ ತುರಿಯನ್ನು ಕೂಡ ಕುಟ್ಟಿಯಾಗಿದೆ। ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಂತರ ಇದಕ್ಕೆ ಲಿಂಬೆಹಣ್ಣಿನ ರಸವನ್ನು ಕೂಡ ಹಾಕಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ತೆಂಗಿನಕಾಯಿಯ ಚಟ್ನಿ ರೆಡಿಯಾಗಿದೆ। ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನು ಎಷ್ಟು ಬೇಗವಾಗಿ ಮಾಡಬಹುದು ಅಂತ। ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋ ನೋಟಿಫಿಕೇಷನ್ ಗೆ ಬೆಲ್ ಐಕಾನ್ ಒತ್ತಿರಿ। ನಾನು ನಿಮಗೆ ಸಿಗುತ್ತೇನೆ ಒಂದು ಒಳ್ಳೆ ರೆಸಿಪಿ ಜೊತೆ। ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ।